ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಹದಿನೈದು ಪೇಜ್ ನಂಬರ್ ಇನ್ನೂರ ಇಪ್ಪತ್ತು ಈ ಸಂಗತಿಯನ್ನು ಬೇರೊಂದು ರೀತಿಯಲ್ಲಿ ಹೇಳುವಂತೆ ನಾವು ಕುಶಲ ಕಾರ್ಮಿಕಗಳು ಮತ್ತು ಕಾರ್ಮಿಕರು ಎಲ್ಲ ಮನುಕುಲದವರು ಹೆಚ್ಚಾಗಿ ಆ ದಿನದ ಆಶೀರ್ವಾದಗಳನ್ನು ಹಂಚಿಕೊಂಡಿರುವಾಗ ಇನ್ನೂ ಕೆಲವರು ವ್ಯಾಪಾರದ ಮೇಧಾವಿಯನ್ನು ಹೊಂದಿರುವ ಕಾರಣ ಅಥವಾ ಭವ್ಯವಾದ ಅಥವಾ ಕಪಟ ಮತ್ತು ಅಪ್ರಾಮಾಣಿಕತೆಯಿಂದ ಮತ್ತು ಸಾವಿರ ಮಿಲಿಯಾಂತರ ಡಾಲರ್ಗಳನ್ನು ಹೊಂದಿದ್ದು ಇತರಿಗಿಂತ ಹೆಚ್ಚಿನ ಸೌಕರ್ಯ ಹೊಂದಿರುವುದು ಮಾತ್ರವಲ್ಲ ಯಾಂತ್ರಿಕ ಆವಿಷ್ಕಾರಗಳು ಮುಂತಾದವುಗಳಿಗಿಂತಲೂ ಸಹಾಯ ಪಡೆದಿದ್ದಾರೆ ಅವರು ತಮ್ಮ ಸಂಪತ್ತನ್ನು ಹೆಚ್ಚಳ ಮಾಡಿಕೊಳ್ಳುವ ಅನುಪಾತದಲ್ಲಿ ಕೆಲಸಗಾರರ ವೇತನವನ್ನು ಕಡಿಮೆ ಮಾಡುವ ಪ್ರಮಾಣವನ್ನು ಹೊಂದಿದ್ದಾರೆ ಕುಶಲ ಕಾರ್ಮಿಕರಗಳ ರಕ್ಷಣೆ ನಾವು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವುದರ ಹೊರತು ಹೆಚ್ಚುತ್ತಿರುವ ಏಕಸಾಮ್ಯವನ್ನು ಕೂಲಿ ಉಳಿತಾಯ ಯಂತ್ರೋಪಕರಣಗಳೊಂದಿಗೆ ಸಂಯೋಜಿಸಿ ಸರಬರಾಜು ಮತ್ತು ಬೇಡಿಕೆಯ ಯಾವುದೇ ಪರಿಗಣನೆ ಇಲ್ಲದ ಕ್ರೂರ ಕಾನೂನು ನಮ್ಮ ನಮ್ಮನ್ನು ಸಂಪೂರ್ಣವಾಗಿ ನುಂಗುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಪ್ರಸ್ತುತ ಪರಿಸ್ಥಿತಿಗಿಂತ ತೂಗುತ್ತಿರುವ ಆ ವಿಪತ್ತಿನ ವಿರೋಧವಾಗಿ ನಾವು ಸುರಕ್ಷಾ ಸುರಕ್ಷಾ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೇವೆ ಪ್ರತಿದಿನವೂ ಸ್ವಾಭಾವಿಕ ಹೆಚ್ಚಳ ಮತ್ತು ವಲಸೆಯ ಸಂಖ್ಯೆಯು ನಮಗೆ ಸೇರುತ್ತಾ ಹೋಗುವುದು ಮತ್ತು ಪ್ರತಿದಿನವೂ ಕಾರ್ಮಿಕ ಕೂಲಿ ಉಳಿತಾಯ ಯಂತ್ರೋಪಕರಣಗಳು ಕೊಡುತ್ತಾ ಬರುವವು ಆದುದರಿಂದ ಪ್ರತಿದಿನವೂ ಉದ್ಯೋಗವನ್ನು ಅರಸುವವರ ಸಂಖ್ಯೆಯು ಹೆಚ್ಚುತ್ತಾ ಹೋಗುತ್ತದೆ ಮತ್ತು ಅವರ ಸೇವೆಯ ಅವಶ್ಯಕತೆಯನ್ನು ಕಡಿ ಕಡಿಮೆಯಾಗುತ್ತಾ ಹೋಗುತ್ತದೆ ಆದುದರಿಂದ ಸರಬರಾಜು ಮತ್ತು ಅಗತ್ಯತೆಯ ಸ್ವಾಭಾವಿಕ ನಿಯಮವನ್ನು ಮಧ್ಯಪ್ರವೇಶವಿಲ್ಲದೆ ಅನುಮತಿಸುವುದಾದಲ್ಲಿ ದುಡಿತವನ್ನು ಬೇಗನೆ ಶತಮಾನಗಳ ಹಿಂದಿನ ಸ್ಥಾನಕ್ಕೆ ಮರುಳಿಸಲು ಮತ್ತು ನಮ್ಮ ದಿನದ ಎಲ್ಲ ಸವಲತ್ತುಗಳನ್ನು ಬಂಡಾವ ಬಂಡವಾಳಶಾಹಿಗಳ ಕೈಗೆ ಬಿಡುತ್ತದೆ ಇದನ್ನು ನಾವು ನಿವಾರಿಸಲು ಬಯಸುತ್ತೇವೆ ಬುದ್ಧಿವಂತ ಮತ್ತು ನ್ಯಾಯಸಮ್ಮತವಾದ ಕಾನೂನುಗಳಿಂದ ನಿರ್ಬಂಧಿಸದ ಹೊರತು ಕೆಲಸ ಮಾಡುವ ಅನೇಕ ನೈಜ ಆಶೀರ್ವಾದಗಳನ್ನು ಹಾನಿ ಮಾಡುವ ಈ ಅಂತಿಮ ಪ್ರಕೃತಿ ಬಹಳ ಹಿಂದಿನಿಂದಲೂ ಕಂಡುಬಂದಿದೆ ಆದರೆ ಒಂದು ಆವಿಷ್ಕಾರವು ಇನ್ನೊಂದನ್ನು ಅನುಸರಿಸದ ವೇಗ ಮತ್ತು ಇದರ ಪರಿಣಾಮವಾಗಿ ಈ ಕಾರ್ಮಿಕ ಕೂಲಿ ಉಳಿಸುವ ಯಂತ್ರೋಪಕರಣಗಳನ್ನು ಒದಗಿಸುವಲ್ಲಿ ಕಾರ್ಮಿಕರ ಬೇಡಿಕೆಯು ಹೆಚ್ಚಾಗಿದ್ದು ಅಂತಿಮ ಫಲಿತಾಂಶವು ವಿಳಂಬವಾಗಿದೆ ಮತ್ತು ಬದಲಿಗೆ ಈ ಲೋಕವು ಉತ್ಕೃಷ್ಟವನ್ನು ಬಲೆಗಳ ಏರಿಕೆ ಹೊಂದಿದೆ ಮೌಲ್ಯಗಳ ಉಬ್ಬರ ವೇತನಗಳು ಸಂಪತ್ತು ಸಾಲಗಳು ಖರ್ಚುಗಳು ಮತ್ತು ಆಲೋಚನೆಗಳು ಆದ್ದರಿಂದ ಪ್ರತಿಕ್ರಿಯೆಯು ಈಗ ಕ್ರಮೇಣವಾಗಿ ಪ್ರಾರಂಭವಾಗುತ್ತಿದೆ ಕಳೆದ ಕೆಲವು ವರ್ಷಗಳಲ್ಲಿ ಪೂರ್ಣ ವಿವರಣೆಯ ಕೃಷಿ ಸಾಮಗ್ರಿಗಳನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸಲಾಗಿದೆ ಇದು ಎರಡು ಪಟ್ಟು ಪರಿಣಾಮವನ್ನು ಹೊಂದಿದೆ ಮೊದಲನೆಯದಾಗಿ ಅನೇಕ ಎಕರೆಗಳ ಮೂರು ಸಲ ಮೂರು ಸಲ ಕೆಲಸದ ಕೆಲಸ ಮಾಡಲಾಗುತ್ತದೆ ವರ್ಷಕ್ಕೆ ಮೂರು ಬೆಳೆ ಐದು ಜನ ಕೂಲಿಯವರಲ್ಲಿ ಮೂರು ಜನಕ್ಕೆ ಕೆಲಸ ಕೆಲಸ ದೊರೆತು ಇಬ್ಬರು ಬೇರೆ ಕೂಲಿಗೆ ಸ್ಪರ್ಧಿಸುತ್ತಾ ಅಲಿಯುವಂತಾಗಿದೆ ಎರಡನೆಯದಾಗಿ ಉಳಿದ ಮೂವರು ಈ ಯಂತ್ರಗಳನ್ನು ಉಪಯೋಗಿಸುವುದರ ಮೂಲಕ ಹದಿನೈದು ಜನರು ಮಾಡುವಷ್ಟು ಹೆಚ್ಚು ಬೆಳೆಯನ್ನು ಉತ್ಪಾದಿಸಬಹುದು ಇದೇ ರೀತಿಯ ಹೆಚ್ಚಿನ ಬದಲಾವಣೆಗಳು ಇತರೆ ಇಲಾಖೆಗಳಲ್ಲಿ ಇದೇ ರೀತಿಯ ಪಾರುಪತ್ಯಗಳ ಮೂಲಕ ರೂಪಿತಗೊಳ್ಳುತ್ತಿವೆ ಉದಾಹರಣೆಗಾಗಿ ಹುಕ್ಕು ಮತ್ತು ಕಬ್ಬಿಣದ ತಯಾರಿಕೆ ಅದರ ಬೆಳವಣಿಗೆಯು ತುಂಬಾ ಅಗಾಧವಾಗಿದ್ದು ಯಂತ್ರೋಪಕರಣಗಳು ಒಬ್ಬ ಮನುಷ್ಯನನ್ನು ಹನ್ನೆರಡು ಮಂದಿ ಹಿಂದೆ ಸಾಧಿಸಿದ್ದ ಹಿಂದೆ ಸಾಧಿಸಿದ್ದಷ್ಟು ಸಾಧಿಸಲು ಈಗ ಶಕ್ತಗೊಳಿಸಿದ್ದರು ನೌಕರರ ಸಂಖ್ಯೆಯು ಬಹಳವಾದ ಹೆಚ್ಚಳ ಕಂಡಿದೆ ಫಲಿತಾಂಶಗಳಲ್ಲಿ ಒಂದೆಂದರೆ ಶೀಘ್ರದಲ್ಲೇ ಈ ವ್ಯಾಪಕ ಕಾರ್ಯಗಳ ಸಾಮರ್ಥ್ಯವು ಪ್ರಸ್ತುತ ಅಗಾಧವಾದ ಬೇಡಿಕೆಗಳನ್ನು ಪೂರೈಸುವುದಕ್ಕಿಂತ ಹೆಚ್ಚಿನದ್ದಾಗಿರುತ್ತದೆ ಮತ್ತು ಬೇಡಿಕೆಗಳನ್ನು ಹೆಚ್ಚಿಸುವ ಬದಲು ಬಹುಶಃ ಕಡಿಮೆ ಆಗಬಹುದು ಯಾಕೆಂದರೆ ಪ್ರಪಂಚವು ರೈಲು ಹಾದಿಯನ್ನು ಪ್ರಸ್ತುತ ಅಗತ್ಯಕ್ಕೂ ಮೀರಿ ಒದಗಿಸುವಲ್ಲಿ ವೇಗವಾಗಿದೆ ಮತ್ತು ಇವುಗಳ ವಾರ್ಷಿಕ ದುರಸ್ತಿಯನ್ನು ಬಹುಶಃ ಪ್ರಸ್ತುತ ಸಂಸ್ಥೆಗಳಿಂದ ಅರ್ಧ ಸಂಖ್ಯೆಯು ಒದಗಿಸುತ್ತದೆ දේවරි වක්්‍යවනාශපති සලි මයි.